ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಂದು ಅತ್ಯಂತ ವಿಶಿಷ್ಟವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸೋದಕ್ಕೆ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ March 3 1934 ಇಸ್ವಿ ಕನ್ನಡ ಪ್ರಥಮ ವಾಕ್ಚಿತ್ರ ಸತಿ ಸುಲೋಚನ ಬಿಡುಗಡೆಯಾದ ದಿನ. ಅಂದರೆ ಈಗ ಕನ್ನಡ ಚಿತ್ರರಂಗ 90ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇವತ್ತು ಕನ್ನಡ ಚಿತ್ರರಂಗ ಇಡೀ ವಿಶ್ವದ ಗಮನವನ್ನೇ ಸೆಳೆದಿದೆ. ಏನೆಲ್ಲ ಸಾಧನೆಗಳಾಗ್ತಾ ಇದೆ ಇವೆಲ್ಲವೂ ನಿಮಗೆ ಕಾಲಕಾಲಕ್ಕೆ ನಮ್ಮ ವಾಹಿನಿಯ ಮೂಲಕವೂ ಸಿಗ್ತಾ ಇದೆ, ಬೇರೆ ಮಾಧ್ಯಮಗಳ ಮೂಲಕ ಕೂಡ ನಿಮ್ಮನ್ನು ತಲುಪ್ತಾ ಇದೆ. ಆದರೆ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಅಡಿಗಲ್ಲಿತ್ತಲ್ಲ, ಅದು ಆ ಮೊದಲನೇ ಚಿತ್ರ ಸತಿ ಸುಲೋಚನ. ಆ ಚಿತ್ರದ ನಿರ್ಮಾಣದ ಹಿಂದೆ ಇರುವಂಥ ಒಂದು ಸಾಹಸ ಜೊತೆಗೆ ರೋಚಕತೆ ಇವೆಲ್ಲ ಏನಿತ್ತು ಅನ್ನೋದನ್ನು ಈ 90ನೇ ವರ್ಷದ ಹೊಸ್ತಿಲಿನಲ್ಲಿ ಜ್ಞಾಪಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ನೋಡಿ, ನಮ್ಮ ಎಷ್ಟೋ ಸಂಚಿಕೆಗಳಲ್ಲಿ ನಾವು ಹೇಳಿದ್ದೀವಿ, ದಯವಿಟ್ಟು ಕಲೆಯ ಮಾತಾಡುವಾಗ ನಾವು ಜಾತಿ ಭಾಷೆ ಮತ ಇವೆಲ್ಲವನ್ನು ಬಿಟ್ಟು ಮಾತನಾಡಬೇಕು. ಯಾಕೆಂದರೆ ಕಲೆಗೆ ಜಾತಿ ದೇಶ ಭಾಷೆ ಇವ್ಯಾವುದರ ಹಂಗೂ ಇಲ್ಲ ಅಂತ. ಕನ್ನಡದ ಪ್ರಥಮ ವಾಕ್ಚಿತ್ರ ಸತಿ ಸುಲೋಚನ, ಈ ಚಿತ್ರವನ್ನು ನಿರ್ಮಾಣ ಮಾಡಿದವರು ಯಾರು ಗೊತ್ತಾ? ಶಾ ಚಮನ್ಲಾಲ್ ದುಂಗಾಜಿ ಹಾಗೂ ಶಾ ಬೂರ್ಮಲ್ ಚಮನ್ಲಾಲ್ ಜಿ, ಇಬ್ಬರು ಚಮನ್ಲಾಲ್ಗಳು. ರಾಜಸ್ಥಾನದ ಜಾಲೋರ್ ಜಿಲ್ಲೆಯ ಆಹೋರ್ನಿಂದ ಬೆಂಗಳೂರಿನ ಚಿಕ್ಕಪೇಟೆಗೆ ಬಂದು ಪಾತ್ರೆ ವ್ಯಾಪಾರದಲ್ಲಿ ತೊಡಗಿದ್ದಂಥ ಇಬ್ಬರು ಮಾರ್ವಾಡಿಗಳು ಶಾ ಚಮನ್ಲಾಲ್ ದುಂಗಾಜಿ ಹಾಗೂ ಶಾ ಬೂರ್ಮಲ್ ಚಮನ್ಲಾಲ್ ಜಿ. ಈ ಇಬ್ಬರು ಸಾಹಸಿಗಳಿಗೆ ನಾವು ಕನ್ನಡದ ನೆಲದಲ್ಲಿ ಬಂದು ನೆಲೆಯನ್ನು ಕಂಡುಕೊತಾ ಇದ್ದೀವಿ, ಈ ಭಾಷೆಗೆ ನಾವು ಏನನ್ನಾದರೂ ಮಾಡಬೇಕು ಅಂತ ಅನ್ನಿಸಿದಾಗ ಆಗ ತಾನೇ ವಾಕ್ಚಿತ್ರ ಪರಂಪರೆ ಆರಂಭ ಆಗ್ತಾ ಇತ್ತು. 1932 ಅವರು ಸೌತ್ ಇಂಡಿಯನ್ ಮೂವಿಟೋನ್ ಎನ್ನುವ ಒಂದು ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಆ ಮೂಲಕ ಸತಿ ಸುಲೋಚನ ಚಿತ್ರವನ್ನು ತೆರೆಗೆ ತರುವ ಪ್ರಯತ್ನವನ್ನು ಮುಂದುವರಿಸ್ತಾರೆ. ನೋಡಿ, ಒಂದು ಚಿತ್ರಕ್ಕೆ ನಿರ್ಮಾಪಕ ಹಾಗೂ ನಿರ್ದೇಶಕರು ಬಹಳ ಮುಖ್ಯ. ಇಲ್ಲಿ ಈ ಚಿತ್ರಕ್ಕಾಗಿ ನಿರ್ದೇಶನಕ್ಕೆ ನೇಮಕವಾದವರು ಯಾರು ಗೊತ್ತಾ? ಯರಗುಡಿಪಾಟಿ ವರದರಾವ್, ಅಂದರೆ YV ರಾವ್. ಇವತ್ತು ಜೂಲಿ ಲಕ್ಷ್ಮಿ ಅವರಿದ್ದಾರಲ್ಲ, ಕನ್ನಡ ಹಾಗೂ ದಕ್ಷಿಣ ಭಾರತದ ಒಬ್ಬ ಪ್ರಸಿದ್ಧ ತಾರೆ, ಅವರ ತಂದೆ YV ರಾವ್ ಅವರು ಈ ಚಿತ್ರಕ್ಕೆ ನಿರ್ದೇಶಕರಾಗಿ ನಿಯುಕ್ತರಾಗ್ತಾರೆ. ನೋಡಿ, ಇವತ್ತು ಒಂದು ಚಿತ್ರ ಅಂದರೆ ಆ ಚಿತ್ರದ ಛಾಯಾಗ್ರಾಹಕರು ಯಾರು, ಸಂಕಲನಕಾರರು ಯಾರು, ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಆದರೆ ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ, ಆ ಚಿತ್ರದ ಛಾಯಾಗ್ರಹಣ ಹಾಗೂ ಸಂಕಲನ ಯಾರು ಅನ್ನುವ ಒಂದು ವಿವರ ಕೂಡ ಇಲ್ಲ. ಯಾಕೆಂದರೆ ಸ್ಟುಡಿಯೋ ಸಿಬ್ಬಂದಿ ಅಂತ ಆ ಒಂದು ಕಾಲಮ್ನಲ್ಲಿ ಹಾಕಿದ್ದಾರೆ. ಇನ್ನು ಈ ಚಿತ್ರ 173 ನಿಮಿಷಗಳ ಅವಧಿಯದ್ದು. ಈ ಚಿತ್ರದಲ್ಲಿ 30 ಹಾಡುಗಳಿದ್ವು. ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ನಮ್ಮ R. ನಾಗೇಂದ್ರಾಯರು ಹಾಗೂ ಪದ್ಮನಾಭ ಶಾಸ್ತ್ರಿಗಳು. ಸತಿ ಸಾವಿತ್ರಿ, ಸತಿ ಅನುಸೂಯ, ಸತಿ ಅರುಂಧತಿ, ಹೀಗೆ ನಾವು ಎಷ್ಟೋ ಜನ ಸತಿಯರ ಹೆಸರುಗಳನ್ನು ಕೇಳಿದ್ದೀವಿ. ಆದರೆ ಈ ಸತಿ ಸುಲೋಚನ ಒಂದು ಅಪರೂಪದ ಹೆಸರು. ವಾಸ್ತವವಾಗಿ ಇದು ರಾಮಾಯಣದ ಒಂದು ಕಥೆ, ವಾಲ್ಮೀಕಿ ರಾಮಾಯಣದಿಂದ ಆರಿಸಿಕೊಂಡಿರುವಂಥ ಕಥೆ. ರಾಮರಾವಣರ ನಡುವೆ ಯುದ್ಧ ನಿರ್ಧಾರ ಆಗೋಗಿದೆ. ಆ ಯುದ್ಧದ ಸಂದರ್ಭದಲ್ಲಿ ಲಂಕಾನಗರದಲ್ಲಿ ಕೂಡ ರಾವಣನ ಈ ನಿರ್ಧಾರವನ್ನು ವಿರೋಧಿಸುವಂಥ ಕೆಲವರಿದ್ದರು. ವಿಭೀಷಣ ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ಇಂದ್ರಜಿತುವಿನ ಹೆಂಡತಿ ಸುಲೋಚನ, ಆಕೆಗೆ ಈ ಯುದ್ಧ ನಡೆಯೋದು ಇಷ್ಟ ಇರೋದಿಲ್ಲ. ತನ್ನ ಪತಿ ಇಂದ್ರಜಿತುವಿಗೆ ಹೇಳ್ತಾಳೆ, ಬೇಡ, ಸೀತೆಯನ್ನು ಮರ್ಯಾದೆಯಾಗಿ ಕಳಿಸ್ಕೊಟ್ಬಿಡಿ ಅಂತ. ಆದರೆ ಇಂದ್ರಜಿತು ರಾವಣನ ಮಾತಿಗೆ ಕಟ್ಟುಬಿದ್ದು ಈ ಒಂದು ಪ್ರಸ್ತಾಪವನ್ನು ತಿರಸ್ಕಾರ ಮಾಡ್ತಾರೆ. ರಾಮ ಲಕ್ಷ್ಮಣರನ್ನು ಇಂದ್ರಜಿತು ರಾವಣರಂಥವರು ಹೇಗೆ ಸೋಲ್ಸೋಕ್ಕೆ ಸಾಧ್ಯ? ನೋಡಿ, ಇಂದ್ರಜಿತು ಅಲ್ಲಿ ಒಂದು ಶಕ್ತಿ ವಶೀಕರಣ ಯಾಗವನ್ನು ಮಾಡ್ತಾನೆ. ಆ ಯಾಗದಿಂದ ಪಡೆದ ಒಂದು ವರದಿಂದಾಗಿ ಆತ ಒಂದು ಬಾಣವನ್ನು ಪ್ರಯೋಗ ಮಾಡಿ ಲಕ್ಷ್ಮಣ ಅದರಿಂದ ಮೂರ್ಛಿತನಾಗ್ತಾನೆ. ಲಕ್ಷ್ಮಣ ಮೂರ್ಛೆ ಹೋಗಿರೋದು ಗೊತ್ತಿಲ್ಲದೆ ಆತನಿಗೆ ಸಾವೇ ಸಂಭವಿಸುತ್ತೇನೋ ಅಂತ ನೆರೆದವರಿಗೆಲ್ಲ ಅನಿಸುತ್ತೆ. ಆಗ ಹನುಮಂತ ಹಾರಿ ಹೋಗಿ ಒಂದು ಸಂಜೀವಿನಿ ಪರ್ವತವನ್ನು ಎತ್ಕೊಂಡು ಬರ್ತಾನೆ. ಆ ಪರ್ವತದ ಮೂಲಿಕೆಗಳನ್ನು ಈ ರಾಮ ಲಕ್ಷ್ಮಣರ ಮೇಲೆ ಪ್ರಯೋಗ ಮಾಡಿದಾಗ ಅವರು ಮೂರ್ಛೆ ತಿಳಿದು ಏಳ್ತಾರೆ. ಮುಂದೆ ಘನಘೋರ ಯುದ್ಧ ನಡೆಯುತ್ತೆ. ರಾವಣ ಹಾಗೂ ಇಂದ್ರಜಿತುವಿನ ಸಂಹಾರವಾಗುತ್ತೆ. ಹೀಗೆ ತನ್ನ ಪತಿ ಸಂಹಾರವಾದಾಗ ಸುಲೋಚನ ಸತಿ ಪದ್ಧತಿ ಅಂತ ಒಂದಿದೆ. ಪತಿ ಮರಣ ಹೊಂದಿದಾಗ ಸತಿ ಕೂಡ ಸಜೀವವಾಗಿ ಚಿತೆಯನ್ನು ಏರಿ ತನ್ನ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳೋದು. ಹಾಗೆ
ಆಕೆ ಆತ್ಮಾರ್ಪಣೆಯನ್ನು ಮಾಡಿಕೊಳ್ತಾಳೆ. ಈ ಕಥೆಯನ್ನು ತೆರೆಯ ಮೇಲೆ ತಂದಿದ್ದಾರೆ. ಇಲ್ಲಿ ಇಂದ್ರಜಿತುವಿನ ಪಾತ್ರವನ್ನು ಮಾಡಿದವರು ಕನ್ನಡ ಬೆಳ್ಳಿತೆರೆಯ ಮೊದಲ ನಾಯಕರು ಎಂ ವಿ ಸುಬ್ಬಯ್ಯನಾಯ್ಡು ಅವರು. ತ್ರಿಪುರಾಂಬ ಅವರು ಸುಲೋಚನಾ ಪಾತ್ರವನ್ನು ಮಾಡ್ತಾರೆ. ಆರ್ ನಾಗೇಂದ್ರಾಯರು ರಾವಣನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಡಿ ಎ ಮೂರ್ತಿರಾವ್ ಅವರು ರಾಮನ ಪಾತ್ರವನ್ನು ಮಾಡ್ತಾರೆ. ನಿರ್ದೇಶಕರಾದಂಥ ವೈ ವಿ ರಾವ್ ಅವರೇ ಲಕ್ಷ್ಮಣನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಲಕ್ಷ್ಮೀದೇವಿಯವರು ಮಂಡೋದರಿಯ ಪಾತ್ರವನ್ನು ನಿರ್ವಹಣೆ ಮಾಡಿದ್ರೆ ಸಿ ವಿ ಶೇಷಾಚಲಂ ಅವರು ನಾರದನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಇದು ಆ ಚಿತ್ರದ ಮುಖ್ಯ ತಾರಾಗಣದ ವಿವರಗಳು. ಇನ್ನು ಈ ಚಿತ್ರದ ಚಿತ್ರೀಕರಣ 2 ತಿಂಗಳುಗಳ ಕಾಲ ನಡೆಯುತ್ತೆ. ಒಂದು ಛತ್ರಪತಿ ಹಾಗೂ ಇನ್ನೊಂದು ಪ್ರಭಾತ್ ಸ್ಟುಡಿಯೋಸ್ ಕೊಲ್ಲಾಪುರದಲ್ಲಿ ಚಿತ್ರೀಕರಣ ನಡೆಯುತ್ತೆ. ಇನ್ನು ಯುದ್ಧದ ದೃಶ್ಯಗಳೆಲ್ಲ ಹೊರಾಂಗಣದಲ್ಲೇ ಚಿತ್ರೀಕರಣ ನಡೆಯುತ್ತೆ. ಅವತ್ತಿನ ಕಾಲದಲ್ಲೇ ಈ ಚಿತ್ರಕ್ಕೆ 40,000 ರೂಪಾಯಿಗಳು ಖರ್ಚಾಗುತ್ತೆ. ಅಂದರೆ ಮೊದಲ ಕನ್ನಡ ಚಿತ್ರದ ಬಜೆಟ್ 40,000 ರೂಪಾಯಿಗಳು. ಸತಿ ಸುಲೋಚನಾ ಚಿತ್ರಕ್ಕೆ ಸಾಹಿತ್ಯವನ್ನು ಒದಗಿಸಿದವರು ಕನ್ನಡದ ಒಬ್ಬ ಹೆಸರಾಂತ ಸಾಹಿತಿಗಳಾದ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು. ಸತಿ ಸುಲೋಚನಾ ಚಿತ್ರದ ಶೂಟಿಂಗ್ ನಡೆಯುವಾಗಲೇ ಆ ಚಿತ್ರದ ಪಾತ್ರಧಾರಿಗಳೇ ಹಾಡನ್ನು ಹೇಳಬೇಕಾಗಿತ್ತು. ಅದನ್ನು ಆನ್ ದಿ ಸ್ಪಾಟ್ ರೆಕಾರ್ಡ್ ಕೂಡ ಮಾಡಬೇಕಾಗಿತ್ತು. ಟ್ರಾಲಿಯನ್ನು ತಳ್ಕೊಂಡು ಹೋಗ್ತಾ ಹೋಗ್ತಾನೆ ಆ ಹಾಡಿನ ದೃಶ್ಯವನ್ನು ಚಿತ್ರೀಕರಣ ಮಾಡಬೇಕಾಗಿತ್ತು. ಜೊತೆಗೆ ಒಳಾಂಗಣದ ದೃಶ್ಯಗಳನ್ನು ಕೂಡ ಸುತ್ತಲೂ ಒಂದು ಆ ಗೋಡೆಗಳನ್ನು ಏನು ನಿರ್ಮಾಣ ಮಾಡಬೇಕು ಅದನ್ನು ಮಾಡ್ತಾಯಿದ್ರು. ಆದರೆ ಅದಕ್ಕೆ ರೂಫ್ ಇರ್ತಾ ಇರಲಿಲ್ಲ, ಅಂದರೆ ಛಾವಣಿ ಯಾವುದೇ ಇರ್ತಾ ಇರಲಿಲ್ಲ. ಯಾಕೆಂದರೆ ಆ ಸೂರ್ಯನ ಬೆಳಕನ್ನೇ ಬಳಸಿಕೊಂಡು ಆ ಭಾಗ ಕಾಣದೇ ಇರುವ ಹಾಗೆ ಮಾಡಿ ಜೊತೆಗೆ ರಿಫ್ಲೆಕ್ಟರ್ಗಳಿಂದ ಬೇಕಾದಂಥ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಚಿತ್ರದ ಚಿತ್ರೀಕರಣವನ್ನು ಮಾಡ್ತಾರೆ. ವಾಸ್ತವವಾಗಿ ಕನ್ನಡದ ಮೊದಲ ವಾಕ್ಚಿತ್ರ ಭಕ್ತಧ್ರುವ ಆಗಬೇಕಾಗಿತ್ತು. ಯಾಕೆಂದರೆ ಶೂಟಿಂಗ್ ಪ್ರಾರಂಭ ಆಗಿದ್ದು ಭಕ್ತಧ್ರುವ ಚಿತ್ರ, ಆದರೆ ಮೊದಲಿಗೆ ಬಿಡುಗಡೆಯಾಗಿದ್ದು ಸತಿ ಸುಲೋಚನಾ ಚಿತ್ರ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಫಿಲಂ ಸೆನ್ಸಾರ್ ಬೋರ್ಡ್ ಅಂತ ಇತ್ತು. ಆ ಸೆನ್ಸಾರ್ ಬೋರ್ಡ್ನಿಂದ ಚಿತ್ರ ಸೆನ್ಸಾರ್ ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗಿತ್ತು. ಅದಾದ ಮೇಲೆ ಕೂಡ ಯಾವುದೇ ಜಿಲ್ಲೆಯಲ್ಲಿ ಬಿಡುಗಡೆ ಆಗಬೇಕಾದ್ರೆ ಆ ಜಿಲ್ಲಾಡಳಿತದಿಂದ ಮತ್ತೊಮ್ಮೆ ಸೆನ್ಸಾರ್ ಮಾಡಿಸಿ ಚಿತ್ರವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಅಂದರೆ ಪ್ರತಿ ಜಿಲ್ಲೆಗೂ ಸೆನ್ಸಾರ್ನ ಒಂದು ವ್ಯವಸ್ಥೆ ಆವತ್ತು ಜಾರಿಯಲ್ಲಿತ್ತು. ನೋಡಿ, ಒಂದು ಯುದ್ಧದ ಹಿನ್ನೆಲೆಯ ಚಿತ್ರ, ಅದರಲ್ಲೂ ಪೌರಾಣಿಕ ಚಿತ್ರ ಅಂದರೆ ಅದರ ನಿರ್ಮಾಣಕ್ಕೆ ತುಂಬ ಖರ್ಚಾಗುತ್ತೆ, ತುಂಬ ಸಾಹಸ ಪಡಬೇಕಾಗುತ್ತೆ. ಕಲಾವಿದರನ್ನು ಹೊಂದಿಸೋದೇ ಒಂದು ದೊಡ್ಡ ಸವಾಲು. ಈ ಸತಿ ಸುಲೋಚನಾ ಚಿತ್ರ ತಂಡದವರು ಎಂಥ ಬುದ್ಧಿವಂತರು ಅಂದರೆ, ಆ ಚಿತ್ರದ ಚಿತ್ರೀಕರಣ ನಡೀತಾ ಇರುವಾಗ ಸುತ್ತಮುತ್ತಲ ಹಳ್ಳಿಗಳಿಂದ 2,000 ಜನ ಚಿತ್ರದ ಶೂಟಿಂಗ್ ನೋಡೋದಕ್ಕೆ ಬಂದಿರ್ತಾರೆ. ಹಾಗೆ ಶೂಟಿಂಗ್ ನೋಡೋದಕ್ಕೆ ಬಂದವರನ್ನೇ ಸೈನ್ಯವನ್ನಾಗಿ ಪರಿವರ್ತಿಸಿ ಚಿತ್ರದಲ್ಲಿ ಬಳಸಿಕೊಳ್ತಾರೆ. ಈ ಸೈನಿಕರಿಗೆಲ್ಲ ಉಡುಗೆ ತೊಡುಗೆಗಳನ್ನು ಹೊಂದಿಸಬೇಕಲ್ಲ, ಅದಕ್ಕಾಗಿ ಗೋಣಿ ಚೀಲದಿಂದ ಮಾಡಿದಂಥ ಉಡುಗೆಗಳನ್ನು ತೊಡಿಸ್ತಾರೆ. ಇನ್ನೊಂದು ಕಡೆ ವಾನರ ಸೇನೆಗೆ ಬಣ್ಣ ಬಣ್ಣದ ಚಡ್ಡಿಗಳನ್ನು ಹಾಕಿ ಶೂಟಿಂಗ್ ಮಾಡ್ತಾರೆ. ಇಷ್ಟೆಲ್ಲ ಸಾಹಸದಿಂದ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಬಿಡುಗಡೆಗಾಗಿ ಕಾಯ್ತಾ ಇರ್ತಾರೆ. ಇವತ್ತು ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪ್ರದೇಶದಲ್ಲಿ, ಆ ಮಾರ್ಕೆಟ್ ಎದುರಿಗಿನ ಪ್ರದೇಶ, ಅಲ್ಲಿ ಅಪ್ಸರಾ ಟಾಕೀಸ್ ಇತ್ತು, ನಿಮಗೆ ನೆನಪಿರಬಹುದು. ಈ ಕಡೆ ಪರಿಮಳ ಪ್ರದೀಪ್ ಎನ್ನುವ ಥಿಯೇಟರ್ಗಳಿದ್ವು. ಆ ಪರಿಮಳ ಪ್ರದೀಪ್ ಥಿಯೇಟರ್ಗಳಿಗೆ ಮುಂಚೆ ಅಲ್ಲಿ ಪ್ಯಾರಾಮೌಂಟ್ ಅಂತ ಒಂದು ಥಿಯೇಟರ್ ಇತ್ತು. ಈ ಪ್ಯಾರಾಮೌಂಟ್ ಚಿತ್ರಮಂದಿರದಲ್ಲಿ ಮೊದಲ ಬಾರಿಗೆ ಸತಿ ಸುಲೋಚನಾ ಚಿತ್ರ ಪ್ರದರ್ಶನವನ್ನು ಕಾಣುತ್ತೆ. 6 ವಾರಗಳ ಕಾಲ ಪ್ರದರ್ಶನವನ್ನು ಕಾಣುತ್ತೆ. ಆರಂಭದಲ್ಲಂತೂ ಅನೇಕ ದಿನಗಳವರೆಗೆ ಹೌಸ್ಫುಲ್ ಬೋರ್ಡಲ್ಲಿ ಬೀಳ್ತಾ ಇತ್ತು. ಆದರೆ ಮೊದಲ ದಿನ, ಮೊದಲ ಪ್ರದರ್ಶನದ ಆ ಮೊದಲ ಕ್ಷಣಗಳು ಹೇಗಿತ್ತು ಅಂದರೆ, ಜನರೆಲ್ಲ ಒಂದು ಜಾತ್ರೆಗೆ ಬರೋ ರೀತಿಯಲ್ಲಿ ಇದೇನಪ್ಪ ತೆರೆಯ ಮೇಲೆ ಪಾತ್ರಗಳು ಮಾತಾಡ್ತಾವಂತೆ, ಟಾಕಿ ಚಿತ್ರ ಅಂತೆ ಅಂತ ಮಾತಾಡಿಕೊಂಡು ಗುಂಪು ಗುಂಪಾಗಿ ಚಿತ್ರಮಂದಿರಕ್ಕೆ ಬರ್ತಾರೆ. ಟಿಕೆಟನ್ನು ಕೊಂಡ್ಕೋತಾರೆ, ಚಿತ್ರಮಂದಿರದ ಒಳಗೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಬಂದು ಕೂತು ಚಿತ್ರದ ಪ್ರದರ್ಶನ ಆರಂಭ ಆಗುವವರೆಗೂ ಚಿತ್ರಮಂದಿರದ ಲೈಟ್ಗಳು ಆನ್ ಆಗಿರುತ್ತೆ. ಯಾವಾಗ ಪ್ರದರ್ಶನವನ್ನು ಆರಂಭ ಮಾಡಬೇಕೋ ಆ ಸಮಯಕ್ಕೆ ಸರಿಯಾಗಿ ಎಲ್ಲ ದೀಪಗಳನ್ನು ಆರಿಸ್ತಾರೆ. ಒಮ್ಮೆಗೆ ಚಿತ್ರಮಂದಿರದಲ್ಲಿ ಕತ್ತಲೆ ತುಂಬಿದಾಗ ಪ್ರೇಕ್ಷಕ ಗಣ ಭಯದಿಂದ ಚೀತ್ಕಾರವನ್ನು ಮಾಡಿದ್ರಂತೆ, ಬೊಬ್ಬೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡಿದ್ರಂತೆ, ಕತ್ತಲಾಗೋಯ್ತಲ್ಲ ಇದೇನು ಅಂತ. ಅಷ್ಟು ಹೊತ್ತಿಗೆ ನಿಧಾನವಾಗಿ ಪ್ರೊಜೆಕ್ಟರ್ ಆನ್ ಆಗುತ್ತೆ. ತೆರೆಯ ಮೇಲೆ ಮೊದಲ ಕನ್ನಡ ಪದ ಕೇಳಿಸುತ್ತೆ. ಪಾತ್ರಗಳು ಓಡಾಟ ಆರಂಭ ಆಗುತ್ತೆ. ತಕ್ಷಣ ಅದುವರೆಗೂ ಭಯದಿಂದ ಕೂಗಾಡ್ತಾ ಇದ್ದ ಜನ ಆಗ
ಆಶ್ಚರ್ಯಚಕಿತರಾಗಿ ತಮ್ಮ ಉದ್ಗಾರಗಳನ್ನು ಹೊರಡಿಸೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಮೊಟ್ಟ ಮೊದಲ ಆ ವಾಕ್ಚಿತ್ರದ ಮೊಟ್ಟ ಮೊದಲ ಮಾತು ಯಾವುದು ಅಂತ ತಿಳ್ಕೋಬೇಕಾದ್ರೆ ಇವತ್ತು ಆ ಚಿತ್ರದ ಪ್ರತಿ ಕೂಡ ನಮಗೆ ಲಭ್ಯವಿಲ್ಲ. ಆ ಚಿತ್ರದ ಆರಂಭದಲ್ಲಿ ಒಂದು ವಾಕ್ಚಿತ್ರದ ಮೊದಲ ವಾಕ್ಯ ಏನಾಗಿತ್ತು, ಮೊದಲ ಪದ ಏನಾಗಿತ್ತು ಅಂತ ಹೇಳುವಂಥ ಹಿರಿಯರು ಕೂಡ ನಮ್ಮ ಜೊತೆಯಲ್ಲಿ ಯಾರೂ ಇಲ್ಲ. ಈ ಒಂದು ಚಿತ್ರ ತೆರೆಗೆ ಬಂದು ಕನ್ನಡ ನಾಡಿನಲ್ಲಿ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟತ್ತೆ. ಅದಾದ ಮೇಲೆ ನಿಧಾನವಾಗಿ ಕನ್ನಡ ಚಿತ್ರರಂಗ ಅಂಬೆಗಾಲನ್ನು ಇಡ್ತಾ ಮುಂದಕ್ಕೆ ಪ್ರಯಾಣವನ್ನು ಮುಂದುವರಿಸ್ತಾ ಹೋಗುತ್ತೆ. ಆದರೆ 20 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ವಾಕ್ಚಿತ್ರಗಳು ಬಿಡುಗಡೆಯಾಗಿದ್ದು ಕೇವಲ 40 ಚಿತ್ರಗಳು. ನಮ್ಮ ಹಿಂದಿನ ಸಂಚಿಕೆಗಳಲ್ಲೂ ಈ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಯಾವಾಗ 1954ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮುತ್ತುರಾಜ್ ಎನ್ನುವ ಹೆಸರಿನ ಒಬ್ಬ ಅಜ್ಞಾತ ವ್ಯಕ್ತಿ, ಒಬ್ಬ ನಾಟಕರಂಗದ ಪ್ರತಿಭೆ, ಬೇಡರ ಕಣ್ಣಪ್ಪನಾಗಿ ಕನ್ನಡ ಬೆಳ್ಳಿ ತೆರೆಗೆ ಅಡಿ ಇಡ್ತಾರೋ ಅದು ಮೊದಲನೇ ಬಾರಿಗೆ ಕನ್ನಡದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸುತ್ತೆ. ಅಲ್ಲಿಂದ ಮುಂದೆ ಕನ್ನಡದ ಚಿತ್ರಗಳ ನಾಗಾಲೋಟ ಆರಂಭ ಆಗುತ್ತೆ. ಇವತ್ತು ಕನ್ನಡ ಚಿತ್ರಗಳು ಕೋಟಿ ಕೋಟಿಗಳಲ್ಲಿ ಮಾತಾಡ್ತಾ ಇದೆ. ಇಡೀ ಭಾರತ ದೇಶ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡ್ತಾ ಇದೆ. ಜೊತೆಗೆ ವಿಶ್ವದಲ್ಲಿ ಕೂಡ ಕನ್ನಡ ಚಿತ್ರಗಳ ಮಾತು ಕೇಳಿ ಬರ್ತಾ ಇದೆ. ಕನ್ನಡ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಸನಾಗಿ ಬೆಳೆಯಲಿ, ಮತ್ತಷ್ಟು ಪ್ರಯೋಗಗಳು ನಡೆಯಲಿ. ಇವತ್ತು ವಾರಕ್ಕೆ 10-11 ಚಿತ್ರ ಬಿಡುಗಡೆ ಆಗ್ತಾ ಇದೆ. ಯಾಕೆಂದರೆ ತಂತ್ರಜ್ಞಾನ ಸಾಕಷ್ಟು ಸುಲಭವಾಗಿದೆ, ಹಾಗಾಗಿ ಚಿತ್ರಗಳನ್ನು ತಯಾರು ಮಾಡೋರು ಸಹ ಜಾಸ್ತಿಯಾಗಿದ್ದಾರೆ. ಆದರೆ ಆ ಚಿತ್ರಗಳಲ್ಲಿ ಎಷ್ಟು ಜನ ಉಳ್ಕೋತಾ ಇದ್ದಾರೆ, ಎಷ್ಟು ಜನ ಕಳೆದು ಹೋಗ್ತಾ ಇದ್ದಾರೆ, ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಚಿತ್ರ ನಿರ್ಮಾಣ ಸುಲಭ ಅಂತ ಹೇಳಿ, ನಮ್ಮ ಹತ್ರ ಹಣ ಇದೆ ಅಂತ ಹೇಳಿ ಸಿನಿಮಾ ನಿರ್ಮಾಣ ಮಾಡೋದಲ್ಲ. ಸಿನಿಮಾವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ರಂಗದಲ್ಲಿ ಪರಿಣತರಾದವರಿಂದ ಕೇಳಿ ಅದನ್ನು ಸರಿಯಾದ ರೀತಿಯಲ್ಲಿ ಆ ಮಾಧ್ಯಮವನ್ನು ಉಪಯೋಗಿಸಿಕೊಳ್ಳಬೇಕು. ಒಳ್ಳೆಯ ಒಳ್ಳೆಯ ಚಿತ್ರಗಳು ಬರಬೇಕು. ಒಂದು ಕಡೆಯಲ್ಲಿ ವ್ಯಾಪಾರಿ ದೃಷ್ಟಿಯಿಂದ ಕೂಡ ಚಿತ್ರಗಳು ಗೆಲ್ಲಬೇಕು, ಇನ್ನೊಂದು ಕಡೆಯಲ್ಲಿ ಪ್ರಶಸ್ತಿಯನ್ನು ಗಳಿಸುವ ದೃಷ್ಟಿಯಿಂದ ಕೂಡ ಚಿತ್ರಗಳು ನಿರ್ಮಾಣವಾಗಬೇಕು. ಇವೆಲ್ಲದರ ಜೊತೆಗೆ ಸಮಾಜವನ್ನು ಪರಿವರ್ತನೆ ಮಾಡುವ ರೀತಿಯಲ್ಲಿ ಸಾಮಾಜಿಕ ಸಂದೇಶವನ್ನು ಬೀರುವಂಥ ಚಿತ್ರಗಳು ಕನ್ನಡದಲ್ಲಿ ಹೆಚ್ಚು ಹೆಚ್ಚಾಗಿ ಮೂಡಿ ಬರಲಿ. ಇನ್ನು 10 ವರ್ಷಗಳ ನಂತರ ಕನ್ನಡ ಚಿತ್ರರಂಗದ ಸುವರ್ಣ ಮಹೋತ್ಸವವನ್ನು ನಾವೆಲ್ಲರೂ ಮತ್ತಷ್ಟು ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.